ಅಧ್ಯಾಯ ಐದು ಜೀವಕ್ರಿಯೆಗಳು ಭಾಗ ಎರಡು ಜೀವಕ್ರಿಯೆಗಳು ಭಾಗವೊಂದರಲ್ಲಿ ನೀವು ಜೀವಕ್ರಿಯೆಗಳೆಂದರೇನು ತಿಳಿದಿದ್ದೀರಿ ವಿವಿಧ ಜೀವಿಗಳಲ್ಲಿ ಪೋಷಣೆ ಉಸಿರಾಟ ಮತ್ತು ಸಾಗಾಣಿಕಾ ವ್ಯೂಹಗಳ ರಚನೆ ಮತ್ತು ಅವುಗಳ ಪ್ರಾಮುಖ್ಯತೆ ಬಗ್ಗೆ ಅಭ್ಯಾಸ ಮಾಡಿದ್ದೀರಿ ಭಾಗ ಎರಡರಲ್ಲಿ ವಿಸರ್ಜನಾಂಗ ವ್ಯೂಹ ನರವ್ಯೂಹ ಸಂತಾನೋತ್ಪತ್ತಿಯ ಅಂಗವ್ಯೂಹಗಳ ಬಗ್ಗೆ ತಿಳಿಯಿರಿ ಜೀವಗಳಲ್ಲಿ ವಿಸರ್ಜನೆ ಜೀವಿಗಳಲ್ಲಿ ವಿಸರ್ಜನೆ ನಿಮ್ಮ ಮನೆಯಲ್ಲಿ ನಡುವ ಅನೇಕ ಚಟುವಟಿಕೆಗಳಿಂದ ನಿರುಪಯುಕ್ತ ವಸ್ತುಗಳು ಶೇಖರಣವಾಗುವುದನ್ನು ನೋಡಿದ್ದೀರಿ ಅವು ಶೇಖರವಾಗುತ್ತಾ ಹೋದರೆ ಏನಾಗಬಹುದು ಯೋಚಿಸಿ ಹಾಗೆಯೇ ಜೀವಕೋಶದಲ್ಲಿ ಆಹಾರ ದಹಿಸಲ್ಪಟ್ಟಾಗ ಮತ್ತು ಇತರ ಜೀವ ರಾಸಾಯನಿಕ ಕ್ರಿಯೆಗಳಿಂದ ಇಂಗಾಲದ ಡೈಆಕ್ಸೈಡ್ ನೀರು ಅಮೋನಿಯಾ ಯೂರಿಯಾ ಯುರಿಕಾಮ್ಲಾ ಮುಂತಾದ ನಿರುಪಯುಕ್ತ ವಸ್ತುಗಳು ಉತ್ಪತ್ತಿಯಾಗುತ್ತವೆ ಇವು ಕೋಶದಲ್ಲೇ ಉಸಿರಾ ಉಳಿದರೆ ವಿಷವಾಗಿ ಪರಿಣಿಸುತ್ತವೆ ಆದುದರಿಂದ ಅವುಗಳನ್ನು ಕೋಶದಿಂದ ಹೊರಹಾಕಲೇಬೇಕು ಕೋಶದಲ್ಲಿ ನಡುವೆ ರಾಸಾಯನಿಕ ಕ್ರಿಯೆಗಳಿಂದ ಉತ್ಪತ್ತಿಯಾದ ನಿರುಪಯುಕ್ತ ವಸ್ತುಗಳ ಕೋಶದಿಂದ ಹೊರಹಾಕಲ್ಪಡುವ ಕ್ರಿಯೆಯನ್ನು ವಿಸರ್ಜನೆ ಎನ್ನುತ್ತಾರೆ ವಿಸರ್ಜನೆಗೆ ಸಹಾಯಕವಾದ ಅಂಗಗಳನ್ನು ವಿಸರ್ಜನಾಂಗ ಯುಹಗಳು ಎನ್ನುತ್ತಾರೆ ಸಸ್ಯಗಳಲ್ಲಿ ನಿರುಪಯುಕ್ತ ವಸ್ತುಗಳ ವಿಸರ್ಜನೆ ಸಸ್ಯ ಜೀವಕೋಶದಲ್ಲಿ ನಡುವೆ ರಾಸಾಯನಿಕ ಕ್ರಿಯೆಗಳಿಂದ ಇಂಗಾಲದೆಡೆ ಎಕ್ಸೆಸ್ ಸಸಾರಜನಕಗಳು ಆಲ್ವಾಲೈಡ್ಗಳು ಅಂತಸೈನಿನ್ಗಳು ಟೆನಿನ್ಗಳು ಮುಂತಾದ ನಿರುಪಯುಕ್ತ ವಸ್ತುಗಳು ಉತ್ಪತ್ತಿಯಾಗುತ್ತವೆ ಸಸ್ಯಗಳಲ್ಲಿ ಸ್ನಾಯು ಚಟುವಟಿಕೆಗಳು ಇಲ್ಲದೇ ಇರುವುದರಿಂದ ಉತ್ಪತ್ತಿಯಾಗುವ ನಿರುಪಯುಕ್ತ ವಸ್ತುಗಳು ಪ್ರಮಾಣ ತೀರ ಕಡಿಮೆ ಇರುತ್ತದೆ ಏನೇ ಆಶ್ಚರ್ಯ ಸಸ್ಯಗಳಲ್ಲಿ ಉತ್ಪತ್ತಿಯಾಗುವ ನಿರುಪಯುಕ್ತ ವಸ್ತುಗಳಾದ ಟೆನಿನ್ ಆಲ್ಕಲೈಡ್ಗಳು ನಮಗೆ ಔಷಧಿಯಾಗಿ ಉತ್ಪತ್ ಉಪಯುಕ್ತವಾಗಿವೆ ಸಸ್ಯಗಳಲ್ಲಿ ವಿಶೇಷವಾದ ವಿಸರ್ಜನಾಂಗಗಳು ಇಲ್ಲ ಸಸ್ಯದೇಹದಲ್ಲಿ ಉತ್ಪತ್ತಿಯಾದ ನಿರುಪಯುಕ್ತ ವಸ್ತುಗಳು ಎಲೆ ತೊಗಟೆ ಹೂವಿನ ದಳಗಳಿಗೆ ಸಾಗಿಸಲ್ಪಟ್ಟು ಅಲ್ಲಿ ಶೇಖರವಾಗುತ್ತವೆ ಕಾಲಕ್ರಮೇಣ ಈ ಭಾಗಗಳು ಉದುರಿದಾಗ ನಿರುಪಯುಕ್ತ ವಸ್ತುಗಳು ಹೊರಹಾಕಲ್ಪಡುತ್ತವೆ ಪ್ರಾಣಿಗಳಲ್ಲಿ ನಿರುಪಯುಕ್ತ ವಸ್ತುಗಳ ವಿಸರ್ಜನೆ ನಿರುಪಯುಕ್ತ ವಸ್ತುಗಳ ವಿಸರ್ಜನೆ ವಿಧಾನವು ಕೆಳಮಟ್ಟದ ಜೀವಿಗಳಲ್ಲಿ ಸರಳವಾಗಿದ್ದು ಜೀವಿಗಳ ಸ್ನೇಹ ರಚನೆ ಸಂಕೀರ್ಣವಾದಂತೆಲ್ಲ ವಿಸರ್ಜನಾ ವಿಧಾನಗಳು ಬದಲಾಗುತ್ತಾ ಹೋಗುತ್ತವೆ ಸರಳ ಜೀವಿಗಳಲ್ಲಿ ವಿಸರ್ಜನೆ ಅಮೀಬಾ ಹೈಡ್ರಾ ಮುಂತಾದ ಏಕಕೋಶ ಜೀವಿಗಳಲ್ಲಿ ಉತ್ಪತ್ತಿಯಾದ ನಿರುಪಯುಕ್ತ ವಸ್ತುಗಳು ಕೋಶಗಳಿಂದ ನೇರವಾಗಿ ಕೋಶ ಪೊರೆಯ ಮೂಲಕ ನೀರಿಗೆ ವಿಸರ್ಜೆಯಾಗುತ್ತವೆ ಬಹುಕೋಶೀಯ ಜೀವಿಗಳಲ್ಲಿ ವಿಸರ್ಜನೆ ಬಹುಕೋಶೀಯ ಜೀವಿಗಳಲ್ಲಿ ನಿರ್ದಿಷ್ಟವಾದ ವಿಸರ್ಜನಾ ಭಾಗಗಳಿರುತ್ತವೆ ಪ್ಲಾನೇರಿಯಾದಲ್ಲಿ ಜ್ವಾಲಕೋಶಗಳೆಂಬ ವಿಸರ್ಜನಾ ಕೋಶಗಳಿವೆ ಎರುಹಿಳುವಿನಲ್ಲಿ ಸೆಫ್ರೀಡಿಯಾ ಕೀಟಗಳಲ್ಲಿ ಮಾಲ್ಸಿಜಿಯನ್ ಎಂಬ ನಾಳೆಗಳ ಮೂಲಕ ವಿಸರ್ಜನಾ ಕ್ರಿಯೆಗಳನ್ನು ನಡೆಯುತ್ತವೆ ಕಶೇರುಕಗಳಲ್ಲಿ ವ್ಯವಸ್ಥಿತವಾದ ವಿಸರ್ಜನಾಂಗ ವ್ಯೂಹವಿರುತ್ತದೆ ಮೇಲ್ಮಟ್ಟದ ಪ್ರಾಣಿಗಳಲ್ಲಿ ಶ್ವಾಸಕೋಶಗಳು ಚರ್ಮ ಹಾಗೂ ಮೂತ್ರಜನಕಾಂಗಗಳ ವಿಸರ್ಜನೆ ಕಾರ್ಯವನ್ನು ನಿರ್ವಹಿಸುತ್ತವೆ ಮಾನವನಲ್ಲಿ ವಿಸರ್ಜನಾಂಗ ವ್ಯೂಹ ಹಿಂದಿನ ತರಗತಿಯಲ್ಲಿ ಮಾನವನ ವಿಸರ್ಜನಾಂಗಗಳ ರಚನೆ ಬಗ್ಗೆ ಅಭ್ಯಾಸ ಮಾಡಿದ್ದೀರಿ ಈ ಕೆಳಗಿನ ಪಟ್ಟಿಯಲ್ಲಿ ವಿಸರ್ಜನಾಂಗಗಳು ಮತ್ತು ಅವುಗಳ ವಿಸರ್ಜನಾ ನಿರುಪಯುಕ್ತ ವಸ್ತುಗಳನ್ನು ಕೊಡಲಾಗಿದೆ ಗಮನಿಸಿ ಶ್ವಾಸಕೋಶಗಳು ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಮೂತ್ರಜನಕಾಂಗಗಳು ಯೂರಿಯಾ ಯುರಿಕಾಮ್ಲ ಲವಣಗಳು ಮತ್ತು ನೀರು ಚರ್ಮ ಯೂರಿಯಾ ಲವಣಗಳು ಮತ್ತು ನೀರು ಮಾನವನಲ್ಲಿ ಎರಡು ಮೂತ್ರಜನಕಾಂಗಗಳು ಉದರದ ಭಾಗದಲ್ಲಿ ಬೆನ್ನೆಲುಬಿನ ಎರಡು ಕಡೆಗಳಲ್ಲಿ ಇವೆ ಮೂತ್ರಜನಕಾಂಗಗಳಿಂದ ಮೂತ್ರನಾಳಗಳು ಹೊರಟು ಮೂತ್ರಕೋಶ ನಾಳ ಅಥವಾ ಯುರಿತ್ರ ಮೂಲಕ ದೇಹದ ಹೊರಭಾಗಕ್ಕೆ ತೆರೆಯುತ್ತದೆ ಮೂತ್ರಜನಕಾಂಗಗಳು ಸಫ್ರಾನ್ಗಳೆಂಬ ಘಟಕಗಳಿಂದಾಗಿದೆ ನೆಫ್ರಾನ್ಗಳು ಮೂತ್ರಜನಕಾಂಗದ ಮೂಲಕ ರಕ್ತದಿಂದ ನಿರುಪಯುಕ್ತ ವಸ್ತುಗಳನ್ನು ಬೇರ್ಪಡಿಸುತ್ತವೆ ಈ ನಿರುಪಯುಕ್ತ ವಸ್ತುಗಳು ಸೇರಿ ಮೂತ್ರವಾಗುತ್ತದೆ ಇದು ಮೂತ್ರನಾಳದ ಮೂಲಕ ಮೂತ್ರಕೋಶದಲ್ಲಿ ಶೇಖರವಾಗಿ ಯುರಿತ್ರದ ಮೂಲಕ ವಿಸರ್ ವಿಸರ್ಜಿಸಲ್ಪಡುತ್ತದೆ ಪ್ರಾಣಿಗಳಲ್ಲಿ ನರವ್ಯೂಹ ಪ್ರಚೋದನೆಗಳಿಗೆ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸುವುದು ಜೀವಿಗಳ ವಿಶಿಷ್ಟ ಲಕ್ಷಣ ಆದರೆ ವಿವಿಧ ಜೀವಿಗಳಲ್ಲಿ ಪ್ರಚೋದನೆಗಳನ್ನು ಗ್ರಹಿಸುವ ವಿಧಾನದಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತವೆ ನರವ್ಯೂಹವು ಪ್ರಚೋದನಗಳನ್ನು ಗ್ರಹಿಸಿ ಅದಕ್ಕೆ ತಕ್ಕ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸಲು ನೆರವಾಗುತ್ತದೆ ಸರಳ ಜೀವಿಗಳಲ್ಲಿ ನರವ್ಯೂಹ ಅಮೀಬ ಮತ್ತು ತನ್ನ ಕೋಶದ ಮೇಲ್ಮೈಯಿಂದಲೇ ವಾತಾವರಣದ ಪ್ರಚೋದನೆಗಳನ್ನು ಗ್ರಹಿಸುತ್ತದೆ ಹೈಡ್ರಾದಲ್ಲಿ ನರಕೋಶಗಳು ಮತ್ತು ಅವುಗಳಿಂದ ಹೊರವ ಹೊರಡುವ ಶಾಖೆಗಳಿಂದ ಪ್ಲಾನೇರಿಯಾದಲ್ಲಿ ನರಗ್ರಂಥಿಗಳು ನರಗಳು ಮತ್ತು ಅವುಗಳಿಂದ ಹೊರಟ ಶಾಖೆಗಳು ಜಾಲವಿರುತ್ತದೆ ಎರೆಹುಳು ಮತ್ತು ಕೀಟಗಳಲ್ಲಿ ನರಗ್ರಂಥಿಗಳಿಂದ ಆದ ಮೆದುಳು ಹಾಗೂ ನರಗಳ ಜಾಲವಿರುತ್ತದೆ ಸರಳ ಜೀವಿಗಳಲ್ಲಿ ಯೂಹ ಅಮಿಪಾತನ ಕೋಶದ ಮೇಲ್ಮೆಯಿಂದಲೇ ವಾತಾವರಣ ಪ್ರಚೋದನಗ್ರಹಿಸುತ್ತದೆ ಹೈಡ್ರಾದಲ್ಲಿ ನರಕೋಶಗಳು ಮತ್ತು ಅವುಗಳಿಂದ ಹೊರಲ್ಪಡುವ ಶಾಖೆಗಳು ನರ ನರಗ್ರಂಥಿಗಳು ನರಗಳು ಮತ್ತು ಆಮ್ಲಗಳು ಆಮ್ಲಗಳ ಅವುಗಳಿಂದ ಹೊರಟ ಶಾಖೆಗಳು ಜಾಲವಿರುತ್ತದೆ ಎರೆಹಳು ಮತ್ತು ಕೀಟಗಳಲ್ಲಿ ನರಗ್ರಂಥಿಗಳಿಂದ ಆದ ಮೆದುಳು ಹಾಗೂ ನರಗಳ ಜಾಲವಿರುತ್ತದೆ ನಿಮಗಿದು ಗೊತ್ತೇ ಮಾನವನ ಮೂತ್ರ ಜನಕಾಂಗವು ಒಂದು ದಿನದಲ್ಲಿ ಸುಮಾರು ಎರಡು ಸಾವಿರ ಲೀಟರ್ನಷ್ಟು ರಕ್ತವನ್ನು ಶುದ್ಧೀಕರಿಸುತ್ತವೆ ಮೇಲ್ಮಟ್ಟದ ಜೀವಿಗಳಲ್ಲಿ ನರವ್ಯೂಹ ಮೀನು ಕಪ್ಪೆ ಸರಿಸೃಪ ಪಕ್ಷಿ ಹಾಗೂ ಸಸ್ತನಗಳಲ್ಲಿ ಸಂಕೀರ್ಣವಾದ ನರವ್ಯು ಇರುತ್ತದೆ ಮಾನವನಲ್ಲಿ ನರವ್ಯೂಹ ಮಾನವನಲ್ಲಿ ಅತ್ಯಂತ ಸಂಕೀರ್ಣವಾದ ನರವ್ಯೂ ಈ ನರವ್ಯವು ದೇಹದ ಚಟುವಟಿಕೆಗಳ ನಿಯಂತ್ರಣ ಹಾಗೂ ಹೊಂದಾಣಿಕೆಯನ್ನು ಉಂಟುಮಾಡುತ್ತದೆ ಜೊತೆಗೆ ಜ್ಞಾನಯಂತ್ರಗಳ ಸಹಾಯದಿಂದ ಪ್ರಚೋದನೆಗಳನ್ನು ಗ್ರಹಿಸುತ್ತದೆ ಮಾನವನ ನರವು ಮೆದುಳು ಮೆದುಳು ಬಳ್ಳಿ ಮತ್ತು ದೇಹದಲ್ಲಿ ಹರಡಿರುವ ನರಗಳ ಜಾಲವನ್ನು ಹೊಂದಿದೆ ಮೆದುಳಿನಲ್ಲಿ ಮುಮ್ಮೆದುಳು ಮದ್ಯದ ಮೆದುಳು ಮತ್ತು ಹಿಮ್ಮೆದುಳು ಎಂಬ ಮೂರು ಭಾಗಗಳಿವೆ ಮುಮ್ಮೆದುಳಿನಲ್ಲಿ ಜ್ಞಾನೇಂದ್ರಗಳಿಂದ ಬರುವ ಸಂದೇಶಗಳನ್ನು ಗ್ರಹಿಸುವ ಕೇಂದ್ರಗಳಿವೆ ಅಲ್ಲದೆ ಇದು ಜ್ಞಾಪಕ ಶಕ್ತಿಯ ಕೇಂದ್ರವಾಗಿದೆ ಮದ್ಯದ ಮೆದುಳು ಮುಮ್ಮೆದುಳು ಮತ್ತು ಹಿಮ್ಮೆದುಳುಗಳನ್ನು ಸೇರಿಸುತ್ತದೆ ಹಿಮ್ಮೆದುಳು ದೇಹದ ಸ್ನಾಯುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ ನಿಮಗಿದು ಗೊತ್ತೇ ಮಾನವನ ಮೆದುಳಿನ ತೂಕ ಒಂದೂವರೆ ಕಿಗ್ರಾಂ ಅಂದರೆ ದೇಹದ ತೂಕದ ಶೇಕಡ ಎರಡರಷ್ಟು ಆದರೆ ಅದರ ಕಾರ್ಯಶಕ್ತಿಗೆ ಬೇಕಾದ ಆಮ್ಲಜನಕ ಶೇಕಡ ಇಪ್ಪತ್ತರಷ್ಟು ನಿಮಗಿದು ತಿಳಿದಿರಲಿ ಮೆದುಳಿನಲ್ಲಿರುವ ನರಗಳ ಸಂಖ್ಯೆ ಸುಮಾರು ಹತ್ತು ಸಾವಿರದಿಂದ ಒಂದು ಲಕ್ಷ ಇರಬಹುದು ಜ್ಞಾನೇಂದ್ರಿಯಗಳಾದ ಕಣ್ಣು ಮೂಗು ಕಿವಿ ನಾಲಿಗೆ ಮತ್ತು ಚರ್ಮಗಳು ಪರಿಸರದಿಂದ ಪ್ರಚೋದನಗಳನ್ನು ಗ್ರಹಿಸುತ್ತವೆ ಈ ಅಂಗಗಳಿಂದ ನರ ಸಂದೇಶಗಳನ್ನು ಜ್ಞಾನವಾಹಿ ನರಗಳು ಮೆದುಳು ಬಳಿಯ ಮೂಲಕ ಮೆದುಳಿಗೆ ಒಯ್ಯುತ್ತವೆ ಪ್ರಚೋದನೆಗಳಿಗೆ ತಕ್ಕ ಪ್ರತಿಕ್ರಿಯೆಗಳ ಸಂದೇಶವನ್ನು ಮೆದುಳು ರೂಪಿಸುತ್ತದೆ ಈ ಸಂದೇಶಗಳಾಗಿಯೇ ಕ್ರಿಯಾವಾಹಿನರಗಳ ಮೂಲಕ ಸ್ನಾಯುಗಳು ಮತ್ತು ಗ್ರಂಥಿಗಳಿಗೆ ಸಾಗಿ ಪ್ರತಿಕ್ರಿಯೆ ಉಂಟಾಗುತ್ತದೆ ಬಿಸಿ ತಟ್ಟೆಯನ್ನು ಮುಟ್ಟಿದಾಗ ತಕ್ಷಣ ನೀವು ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತೀರಿ ಅಲ್ಲವೇ ಪ್ರಚೋದನೆಗಳಿಗೆ ತಕ್ಷಣ ವ್ಯಕ್ತವಾಗುವ ಇಂತಹ ಪ್ರತಿಕ್ರಿಯೆಗಳಿಗೆ ಪರಾವರ್ತಿತ ಪ್ರತಿಕ್ರಿಯೆಗಳು ಎನ್ನುತ್ತಾರೆ ಮರೆವು ಏಕೆ ಗೊತ್ತೇ ಏಕಾಗ್ರತೆ ಇಲ್ಲದಿರುವುದು ಪರಿಸರದ ಗದ್ದಲ ಆಯಾಸ ಗಿಡಿಬಿಡಿ ಭಾವೋದ್ವೇಗಗಳು ಚಿಂತೆ ಮತ್ತು ಆತಂಕವಿರಬಹುದು ಜೀವಕ್ರಿಯೆಗಳ ಹೊಂದಾಣಿಕೆಯನ್ನು ನರವಿಹು ಮತ್ತು ಹಾರ್ಮೋನುಗಳ ಪಾತ್ರ ಓಡಿದಾಗ ನಿಮ್ಮ ಉಸಿರಾಟದ ವೇಗ ಹಾಗೂ ಹೃದಯದ ಬಡಿತದ ವೇಗವು ಹೆಚ್ಚಾಗುತ್ತದೆ ಅಲ್ಲವೇ ಹೀಗೆ ವಿವಿಧ ಅಂಗವ್ಯೂಹಗಳ ಕ್ರಿಯೆಗಳಲ್ಲಿ ನರವ್ಯೂಹ ಹೊಂದಾಣಿಕೆಯನ್ನು ಉಂಟುಮಾಡುತ್ತದೆ ನರವ್ಯೂಹದಿಂದಲೇ ದೇಹದಲ್ಲಿರುವ ಕೆಲವು ಗ್ರಂಥಿಗಳಾದ ಸ್ತನಿಸಲ್ಪಟ್ಟ ರಾಸಾಯನಿಕ ವಸ್ತುಗಳಿಂದಲೂ ಜೀವಕ್ರಿಯೆಗಳಲ್ಲಿ ಹೊಂದಾಣಿಕೆ ಉಂಟಾಗುತ್ತದೆ ಇಂತಹ ರಾಸಾಯನಿಕ ವಸ್ತುಗಳನ್ನು ರಸದೂತಗಳು ಅಥವಾ ಹಾರ್ಮೋನುಗಳೆಂದು ಕರೆಯುತ್ತಾರೆ ಇವು ಅತಿ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿಯಾದರೂ ಅತ್ಯಂತ ಪರಿಣಾಮಕಾರಿಯಾಗಿವೆ ಇವುಗಳಲ್ಲಿ ಸ್ರಾವರಲ್ಲಿ ಕೊರತೆಯಾದಾಗ ಅಥವಾ ಹೆಚ್ಚಾದಾಗ ದೇಹದ ಚಟುವಟಿಕೆಗಳು ಏರೋಪೇರಾಗುತ್ತವೆ ಇದರ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳಿದಿಯೋಣ ಸಸ್ಯಗಳ ಜೀವಕ್ರಿಯೆಗಳಲ್ಲಿ ಹಾರ್ಮೋನುಗಳ ಪಾತ್ರ ಪ್ರಯೋಗ ಒಂದು ಒಂದು ಗಾಜಿನ ಬೀಕರನ್ನು ತೆಗೆದುಕೊಳ್ಳಿ ಒತ್ತು ಕಾಗದವನ್ನು ಬೀಕರ್ನ ಒಳಭಾಗದಲ್ಲಿ ಚಿತ್ರದಲ್ಲಿ ತೋರಿಸಿದಂತೆ ಇಡಿ ಈಗ ಬೀಕರ್ನಲ್ಲಿ ಮರದ ತೊಟ್ಟು ತುಂಬಿ ಬೀಕರ್ನ ಗಾಜು ಮತ್ತು ಒತ್ತುಕಾರದ ಮಧ್ಯೆ ಇರುವಂತೆ ಮೆದುಳಿನಲ್ಲಿ ಬೀಜದಲ್ಲಿ ಬೀಜದ ತಗ್ಗಾದ ಭಾಗದಲ್ಲಿ ಕೆಳಮುಖವಾಗಿರುವಂತೆ ಅಡ್ಡವಾಗಿ ಇರುವಂತೆ ಇಡಿ ಮರದ ಹೊಟ್ಟಿಗೆ ನೀರನ್ನು ಪ್ರತಿದಿನ ಚಿಮುಕಿಸುತ್ತಿರಿ ನಾಲ್ಕರಿಂದ ಐದು ದಿನಗಳಲ್ಲಿ ಬೀಜದಿಂದ ಕಾಂಡ ಮತ್ತು ಬೇರಿನ ಭಾಗಗಳು ಮೊಳಕೆಯೊಳೆಯುವ ಕಾಂಡ ಮೇಲ್ಮುಖವಾಗಿ ಬೇರು ಕೆಳಮುಖವಾಗಿ ಬೆಳೆಯುತ್ತದೆ ಕಾರಣವೇನಿರಬಹುದು ಇರಬಹುದು ಗಮನಿಸಿ ಪ್ರಯೋಗದ ನಂತರ ನಮಗೆ ತಿಳಿಯಿದ್ದು ಬರುವುದೇನೆಂದರೆ ಬೇರು ನೀರಿನ ಕಡೆಗೆ ಕೆಳಮುಖವಾಗಿ ಬೀಳುತ್ತದೆ ಕಾಂಡವು ಬೆಳಕಿನ ಕಡೆಗೆ ಮೇಲ್ಮುಖವಾಗಿ ಬೀಳುತ್ತದೆ ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳು ಸ್ಪರ್ಶಿಸಿದಾಗ ಮುದುಡುತ್ತವೆ ಅಂದರೆ ಸಸ್ಯಗಳು ಸಹ ನೀರು ಬೆಳಕು ಸ್ಪರ್ಶ ಮುಂತಾದ ಪ್ರಚೋದನೆಗಳಿಗೆ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸುತ್ತವೆ ಎಂದು ತಿಳಿಯಿತು ಸಸ್ಯಗಳಲ್ಲಿ ನೆರವಿಯುವಿಲ್ಲ ಹಾಗಾದರೆ ಈ ಪ್ರಕ್ರಿಯೆಗಳು ಹೇಗೆ ಸಾಧ್ಯವಾಯಿತು ನಿಮಗೆದು ತಿಳಿದಿರಲಿ ಸಸ್ಯದ ಕಾಂಡ ತುದಿ ಮತ್ತು ಬೇರಿನ ತುದಿಯ ಮೇಲ್ಭಾಗದಲ್ಲಿರುವ ಕೋಶಗಳು ವಿಭಜನೆಯಾಗುವುದರಿಂದ ಕಾಂಡ ಮತ್ತು ಬೇರುಗಳು ಉದ್ದವಾಗುತ್ತವೆ ಕಾಂಡದ ಮೇಲ್ಮೈ ಕೆಳಭಾಗದಲ್ಲಿರುವ ವರ್ಧಕ ಕೋಶಗಳಿಂದ ವರ್ಜ ವಿಭಜನೆಯಾಗಿ ಕಾಂಡ ದಪ್ಪವಾಗುತ್ತದೆ ಸಸ್ಯದ ಬೆಳೆಯುವ ಭಾಗಗಳಲ್ಲಿ ಕೆಲವು ರಾಸಾಯನಿಕಗಳು ಸ್ರವಿಸಲ್ಪಡುತ್ತವೆ ಇವುಗಳನ್ನು ಸಸ್ಯ ಹಾರ್ಮೋನುಗಳೆಂದು ಕರೆಯುತ್ತಾರೆ ಇವುಗಳಲ್ಲಿ ಮುಖ್ಯವಾದವು ಆಕ್ಸಿನ್ ಜಿಬ್ರಿಲೀನ್ ನೈಟ್ರೋಕೆನೈನ್ ಸಸ್ಯಗಳು ಪ್ರಚೋ ಪ್ರಚೋದನೆಗಳಿಗೆ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸುತ್ತವೆ ಎಂದು ಮೊಟ್ಟಮೊದಲ ಬಾರಿಗೆ ತೋರಿಸಿಕೊಟ್ಟವರು ಜಗದೀಶ್ ಚಂದ್ರ ಬೋಸ್ ನಿಮಗಿದು ಗೊತ್ತೇ ಚಾರ್ಲ್ಸ್ ಡಾರ್ಮಿನ್ ಸಹ ಸಸ್ಯ ಹಾರ್ಮೋನುಗಳ ಬಗ್ಗೆ ಸಂಶೋಧನೆ ನಡೆಸಿದ್ದರು ಪ್ರಚೋದನೆಗಳ ಚಲನೆ ಪ್ರಚೋದನೆಯ ಕಡೆಗೆ ಅಥವಾ ಅದರ ವಿರುದ್ಧ ದಿಕ್ಕಿಗೆ ಚಲಿಸುವ ಮೂಲಕ ಜೀವಿಗಳು ಪ್ರಚೋದನೆಗೆ ಪ್ರತಿಕ್ರಿಯೆ ತರುತ್ತವೆ ಈ ಚಲನೆಗಳಿಗೆ ಗುರುತ್ವಾಕರ್ಷಣ ಶಕ್ತಿ ಬೆಳಕು ಮತ್ತು ಪರಿಸರದ ಇತರೆ ಅಂಶಗಳು ಕಾರಣವಾಗಿವೆ ಸಸ್ಯಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸಲಾರವು ಆದರೆ ಅವುಗಳ ಕಾಂಡ ಬೇರು ಎಲೆಗಳಲ್ಲಿ ಮಾತ್ರ ಚಲನೆಯನ್ನು ಕಾಣಬಹುದು ಉದಾಹರಣೆಗೆ ಬೇರು ನೀರಿನ ಕಡೆಗೆ ಕಾಂಡ ಬೆಳಕಿನ ಕಡೆಗೆ ಸೂರ್ಯಕಾಂತಿ ಹೂವು ಸೂರ್ಯನ ಕಡೆಗೆ ಚಲಿಸುವುದು ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳು ಸ್ಪರ್ಶಕ್ಕೆ ಮುದುಡುವುದು ಈ ರೀತಿ ದೇಹದ ಭಾಗಗಳು ಮಾತ್ರ ಚಲಿಸಿದರೆ ಅವುಗಳನ್ನು ಚಲನೆಗಳು ಎನ್ನುತ್ತಾರೆ ಪ್ರಾಣಿಗಳಲ್ಲಿ ಚಲನೆಗಳು ಪ್ರಾಣಿಗಳು ಆಹಾರ ಮತ್ತು ನೀರನ್ನು ಹುಡುಕುತ್ತಾ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲಿಸುತ್ತವೆ ಪಕ್ಷಿಗಳು ಆಹಾರ ಮತ್ತು ಸಂತಾನೋತ್ಪತ್ತಿಗಾಗಿ ಅನುಕೂಲ ಸ್ಥಳಗಳನ್ನು ಹುಡುಕುತ್ತಾ ಒಂದು ಕಡೆಯಿಂದ ಮತ್ತೊಂದು ಕಡೆ ಕಡೆಗೆ ಚಲಿಸುತ್ತವೆ ಇಂತಹ ಚಲನೆಗಳನ್ನು ಸಂಚಲನೆ ಎನ್ನುತ್ತಾರೆ ಪ್ರಾಣಿಗಳಲ್ಲಿ ನಾಲ್ಕು ಚಲನ ವಿಧಾನಗಳನ್ನು ಕಾಣಬಹುದು ಅವೆಂದರೆ ಕೋಶಾಂತರಿಕ ಚಲನೆ ಅಮೀಬ ಮಾದರಿ ಚಲನೆ ಕಶಾಂಗ ಮತ್ತು ರೋಮಿಕ ಮುಂತಾದ ಭಾಗಗಳಿಂದ ಉಂಟಾಗುವ ಚಲನೆ ಸ್ನಾಯಿಕ ಚಲನೆ ಕೋಶಾಂತರಿಕ ಚಲನೆ ಕೋಶ ವಿಭಜನೆ ಆಗುವ ಕೋಶ ಭಾಗಗಳಲ್ಲಿ ಆಗುವ ಚಲನೆಗಳು ಅಮೀಬ ಮಾದರಿ ಚಲನೆ ಕೋಶರಸದ ಚಲನೆಯಿಂದ ಮಿಥ್ಯಪಾದಗಳಿಂದ ಉಂಟಾಗುವ ಅವುಗಳಿಂದ ಉಂಟಾಗುವ ಚಲನೆ ಕಶಾಂಗ ಮತ್ತು ರೋಮಿಕಾ ಮುಂತಾದ ಭಾಗಗಳಿಂದ ಉಂಟಾಗುವ ಚಲನೆ ಉದಾಹರಣೆ ಯುಗ್ಲೀನ ಮತ್ತು ಪ್ಯಾರಾಮೀಸಿಯಂ ಸ್ನಾಯಿಕ ಚಲನೆ ಬಹುಕೋಶೀಯ ಪ್ರಾಣಿಗಳಲ್ಲಿ ಸ್ನಾಯುಗಳ ಸಹಾಯದಿಂದ ಉಂಟಾಗುವ ಚಲನೆ ಚಲನಗಳಿಂದ ಸಸ್ಯದ ಸಸ್ಯ ಭಾಗಗಳು ತಮಗೆ ಬೇಕಾದ ಬೆಳಕು ನೀರನ್ನು ಪಡೆಯುತ್ತವೆ ಸಂಚಲನೆಯಿಂದ ಪ್ರಾಣಿಗಳು ಆಹಾರವನ್ನು ನೀರನ್ನು ಆಶ್ರಯವನ್ನು ಪಡೆಯುತ್ತವೆ ಅಲ್ಲದೆ ತಮ್ಮ ಶತ್ರುಗಳಿಂದ ಹಾಗೂ ಪ್ರಾಕೃತಿಕ ವಿಭಾಗಗಳಿಂದ ವಿ ವಿಕೋಪಗಳಿಂದ ಬೆಂಕು ಮತ್ತು ಪ್ರವಾಹಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುತ್ತವೆ ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಪ್ರತಿಯೊಂದು ಜೀವಿಯು ಹುಟ್ಟು ಬೆಳವಣಿಗೆ ಮತ್ತು ಸಾವು ಎಂಬ ಹಂತಗಳಲ್ಲಿ ಹೊಂದಿದೆ ಜೀವವೈದ್ಯತೆಯು ಉಳಿದ ಬೇಕಾದರೆ ಉಳಿಯಬೇಕಾದರೆ ಜೀವ ಜೀವಿ ಸಾಯುವ ಮುನ್ನ ತನ್ನಂತೆ ಇರುವ ಜೀವಿಗಳನ್ನು ಪುನರುತ್ಪಾದಿಸಬೇಕು ಈ ಕ್ರಿಯೆಯನ್ನು ಕ್ರಿಯೆಯನ್ನು ಸಂತಾನೋತ್ಪತ್ತಿ ಎನ್ನುತ್ತಾರೆ ಸಂತಾನೋತ್ಪತ್ತಿಯಲ್ಲಿ ನಿರ್ಲಿಂಗ ಮತ್ತು ಲಿಂಗ ರೀತಿಯ ಸಂತಾನೋತ್ಪತ್ತಿಗಳೆಂಬ ಎರಡು ವಿಧಗಳಿವೆ ನಿರ್ಲಿಂಗ ರೀತಿಯ ಸಂತಾನೋತ್ಪತ್ತಿಯ ಬಗ್ಗೆ ನೀವು ವಿವರವಾಗಿ ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡುವಿರಿ ಲಿಂಗ ರೀತಿಯ ಸಂತಾನೋತ್ಪತ್ತಿ ಮೇಲ್ಮಟ್ಟದ ಜೀವಿಗಳಲ್ಲಿ ಲಿಂಗಾಣುಗಳೆಂಬ ಏಕಕೋಶೀಯ ರಚನೆಗಳ ಸಂಯೋಜನೆಯಿಂದ ಉತ್ಪತ್ತಿಯಾಗುತ್ತದೆ ಇಂತಹ ಸಂತಾನೋತ್ಪತ್ತಿಯನ್ನು ರೀತಿಯ ಸಂತಾನೋತ್ಪತ್ತಿ ಎನ್ನುತ್ತಾರೆ ಕೆಳಮಟ್ಟದ ಜೀವಿಗಳಲ್ಲಿ ಲಿಂಗಾಣುಗಳ ರಚನೆ ಮತ್ತು ಆಕಾರದಲ್ಲಿ ವ್ಯತ್ಯಾಸ ಕಂಡುಬರುವುದಿಲ್ಲ ಆದರೆ ಮೇಲ್ಮಟ್ಟದ ಜೀವಿಗಳಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ ಸಸ್ಯಗಳಲ್ಲಿ ಲಿಂಗ ರೀತಿಯ ಸಂತಾನೋತ್ಪತ್ತಿ ಹೂ ಬಿಡುವ ಸಸ್ಯಗಳಲ್ಲಿ ಹೂಗಳಲ್ಲಿ ಬೀಜಗಳು ಉತ್ಪತ್ತಿಯಾಗುವುದನ್ನು ಬೀಜಗಳಿಂದ ಹೊಸ ಸಸ್ಯಗಳು ಉತ್ಪತ್ತಿಯಾಗುವುದನ್ನು ನೀವು ನೋಡಿದ್ದೀರಿ ಅದುದಿಂದ ಹೂವನ್ನು ಸಸ್ಯದ ಸಂತಾನೋತ್ಪತ್ತಿಯ ಭಾಗ ಎನ್ನುತ್ತಾರೆ ಒಂದು ಮಾದರಿ ಹೂವಿನ ಭಾಗಗಳು ದಾಸಗಳನ್ನು ನಾವು ಮಾದರಿ ಹೂವೆಂದು ಪರಿಗಣಿಸುವುದಾದರೆ ಆ ಹೂವಿನ ಭಾಗಗಳು ಕೆಳಗಂಡಂತೆ ಇರುತ್ತವೆ ಪುಷ್ಪ ದಳಗಳು ಇವು ಹೂವನ್ನು ಮೊಗ್ಗಾಗಿ ಇರುವಾಗ ರಕ್ಷಿಸುತ್ತವೆ ದಳಗಳು ಇವು ಆಕರ್ಷಕ ಬಣ್ಣಗಳನ್ನು ಹೊಂದಿದ್ದು ಪರಾಗಸ್ಪರ್ಶಕ್ಕಾಗಿ ಸ್ಪರ್ಶಕ್ಕಾಗಿ ಕೀಟಗಳನ್ನು ಆಕರ್ಷಿಸುತ್ತವೆ ಕೇಸರಗಳು ಇವು ಹೂವಿನ ಗಂಡು ಭಾಗಗಳಾಗಿದ್ದು ಪರಾಗ ರೇಣುಗಳನ್ನು ಉತ್ಪತ್ತಿ ಮಾಡುತ್ತವೆ ಪರಾಗ ರೇಣುಗಳೆಲ್ಲ ಗಂಡು ಲಿಂಗಾಣುಗಳಾಗಿವೆ ಶಲಾಕೆ ಇದು ಹೂವಿನ ಹೆಣ್ಣು ಭಾಗ ಶಲಾಖೆಯಲ್ಲಿರುವ ಅಂಡಕೋಶದಲ್ಲಿ ಹೆಣ್ಣು ಲಿಂಗಾಣುಗಳಿರುತ್ತವೆ ಒಂದೇ ಹೂವಿನಲ್ಲಿ ಕೆಸರು ಕೇಸರಗಳು ಮತ್ತು ಶಲಾಕೆ ಇದ್ದರೆ ಅಂತಹ ಹೂವನ್ನು ದ್ವಿಲಿಂಗಿ ಪುಷ್ಪ ಎನ್ನುತ್ತಾರೆ ಉದಾಹರಣೆ ದಾಸವಾಳ ಒಂದು ಹೂವಿನಲ್ಲಿ ಕೇಸರ ಮತ್ತು ಶಲಾಖೆ ಮಾತ್ರ ಇದ್ದರೆ ಅಂತಹ ಹೂವನ್ನು ಏಕಲಿಂಗಿ ಪುಷ್ಪ ಎನ್ನುತ್ತಾರೆ ಉದಾಹರಣೆ ಕುಂಬಳ ಕೇಸರಗಳಿಂದ ಪರಾಗರೇಣುಗಳು ಶಲಾಕಾಗ್ರಹವನ್ನು ತಲುಪುವುದನ್ನು ಪರಾಗಸ್ಪರ್ಶ ಎನ್ನುತ್ತಾರೆ ಗಾಳಿ ಕೀಟಗಳು ಮುಂತಾದ ಪ್ರಾಣಿಗಳು ಈ ಕ್ರಿಯೆಗಳಿಗೆ ಸಹಾಯ ಮಾಡುತ್ತವೆ ಪರಾಗರೇಣುಗಳು ಅದೇ ಜಾತಿಗೆ ಸೇರಿದ ಹೂವಿನ ಶಲಾಕಾಗ್ರಹವನ್ನು ತಲುಪಿದಾಗ ಆ ಭಾಗದಲ್ಲಿರುವ ಕಿಣುವಗಳಿಂದ ಮೊಳಕೆಯಡೆದು ಪರಾಗ ಕೊಡವೆಯಾಗುತ್ತದೆ ಈ ಕೊಳವೆ ಪುರುಷಾಣುಗಳನ್ನು ಹೊಂದಿರುತ್ತವೆ ಇದು ಶಲಾಕನಳಿಕೆಯ ಮೂಲಕ ಅಂಡಾಂಶಯವನ್ನು ತಲುಪುತ್ತವೆ ಕೊಳೆಯ ಮೂಲಕ ಒಂದು ಬಂದ ಪುರುಷರೇಣುಗಳು ಅಂಡಾಶಯವನ್ನು ಪ್ರವೇಶಿಸಿ ಅಲ್ಲಿರುವ ಹೆಣ್ಣು ಲಿಂಗಾಣುವಿನೊಡನೆ ಸಂಭೋಗವಾಗುತ್ತದೆ ಇದನ್ನು ಗರ್ಭಧಾರಣೆ ಎನ್ನುತ್ತಾರೆ ಗರ್ಭಧಾರಣೆ ಆದ ನಂತರ ಅಂಡಾಶಯ ಹೆಣ್ಣಾಗುತ್ತದೆ ಅಂಡಾಶಯಗಳು ಬೀಜಗಳಾಗುತ್ತವೆ ಪ್ರಾಣಿಗಳಲ್ಲಿ ಲಿಂಗ ರೀತಿಯ ಸಂತಾನೋತ್ಪತ್ತಿ ಪ್ರಾಣಿಗಳಲ್ಲಿ ವಿಶೇಷವಾದ ಅಂಗಗಳಲ್ಲಿ ಲಿಂಗಾಣುಗಳು ಉತ್ಪತ್ತಿಯಾಗುತ್ತವೆ ಇವುಗಳನ್ನು ಜನನಾಂಗಗಳು ಎನ್ನುತ್ತಾರೆ ಇವುಗಳಲ್ಲಿ ಎರಡು ವಿಧಗಳಿವೆ ಪುರುಷ ಜನನಾಂಗಗಳು ವೃಷಣಗಳು ಇವುಗಳಲ್ಲಿ ಪುರುಷ ಲಿಂಗಾಣುಗಳಾದ ವೀರ್ಯಾಣುಗಳು ಉತ್ಪತ್ತಿಯಾಗುತ್ತವೆ ಸ್ತ್ರೀ ಜನನಾಂಗಗಳು ಅಂಡಾಶಯಗಳು ಇವುಗಳಲ್ಲಿ ಸ್ತ್ರೀ ಲಿಂಗಾಣುಗಳಾದ ಅಂಡಕೋಶಗಳು ಉತ್ಪತ್ತಿಯಾಗುತ್ತವೆ ಪುರುಷ ಮತ್ತು ಸ್ತ್ರೀ ಜನಾಂಗಗಳು ಒಂದೇ ಪ್ರಾಣಿಯಲ್ಲಿದ್ದರೆ ಅಂತಹ ಪ್ರಾಣಿಯನ್ನು ದ್ವಿಲಿಂಗಿ ಪ್ರಾಣಿ ಎನ್ನುತ್ತಾರೆ ಉದಾಹರಣೆ ಎರೆಹುಳು ಮತ್ತು ಹೈಡ್ರಾ ಒಂದು ರೀತಿಯ ಜನನಾಂಗ ಅಂದರೆ ಋಷಣ ಅಥವಾ ಅಂಡಾಶಯ ಮಾತ್ರ ಒಂದು ಪ್ರಾಣಿಯಲ್ಲಿದ್ದರೆ ಅದನ್ನು ಏಕಲಿಂಗಿ ಪ್ರಾಣಿ ಎನ್ನುತ್ತಾರೆ ಉದಾಹರಣೆ ಮೀನು ಕಪ್ಪೆ ಪಕ್ಷಿ ಮನುಷ್ಯ ಕೆಲವು ಜೀವಿಗಳಲ್ಲಿ ಅಂಡಕೋಶ ಮತ್ತು ವೀರಾಣುಗಳ ಸಂಯೋಗವು ಜೀವಿಯ ದೇಹದ ಹೊರಭಾಗದಲ್ಲಿ ಆಗುತ್ತದೆ ಇದನ್ನು ಬಾಹ್ಯ ಗರ್ಭಧಾರಣೆ ಎನ್ನುತ್ತಾರೆ ಉದಾಹರಣೆ ಮೀನುಗಳು ಮತ್ತು ಕಪ್ಪೆಗಳು ಕೆಲವು ಜೀವಿಗಳಲ್ಲಿ ಅಂಡಕೋಶ ಮತ್ತು ವೀರಾಣುಗಳ ಸಂಯೋಗದಿಂದ ಜೀವಿಯ ದೇಹದ ಒಳಭಾಗದಲ್ಲಿ ಆಗುತ್ತದೆ ಇದನ್ನು ಆಂತರಿಕ ಗರ್ಭಧಾರಣೆ ಎನ್ನುತ್ತಾರೆ ಉದಾಹರಣೆ ಸರಿಸೃಪ ಪಕ್ಷಿ ಸಸ್ತನಿ ಮಾನವನಲ್ಲಿ ಲಿಂಗ ರೀತಿಯ ಸಂತಾನೋತ್ಪತ್ತಿ ಮಾನವನು ಏಕಲಿಂಗಿ ಪ್ರಾಣಿ ಋಷಣಗಳು ಗಂಡು ಜನನಾಂಗಗಳು ಇವು ಗಂಡು ಲಿಂಗಾಣುಗಳಾದ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ ಅಂಡಾಶ ಹೆಣ್ಣು ಜನನಾಂಗ ಇದು ಹೆಣ್ಣು ಲಿಂಗಾಣುವಾದ ಅಂಡಕೋಶವನ್ನು ಉತ್ಪತ್ತಿ ಮಾಡುತ್ತವೆ ನೆನಪಿಡಿ ವಿಸರ್ಜನಾ ಕ್ರಿಯೆ ಇಲ್ಲದಿದ್ದಲ್ಲಿ ನಿರುಪಯುಕ್ತ ವಸ್ತುಗಳು ಕೋಶದಲ್ಲಿ ಶೇಖರವಾಗಿ ಕೋಶಗಳು ವಿಷಮಯವಾಗುತ್ತವೆ ಮಾನವನಲ್ಲಿ ಮೆದುಳು ಮೆದುಳು ಬಳ್ಳಿ ನರಗಳ ಜಾಲವನ್ನು ಒಳಗೊಂಡ ನರವೂ ಇದೆ ಚಲನೆಯಿಂದ ಸಸ್ಯಗಳು ಬೆಳಕು ಮತ್ತು ನೀರನ್ನು ಪಡೆಯುತ್ತವೆ ಸಂಚಲನೆಯಿಂದ ಪ್ರಾಣಿಗಳು ಆಹಾರ ನೀರು ಮತ್ತು ಆಶ್ರಯವನ್ನು ಪಡೆಯುತ್ತವೆ ಲಿಂಗ ರೀತಿಯ ಸಂತಾನೋತ್ಪತ್ತಿ ಮೇಲ್ಮಟ್ಟದ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಕಂಡುಬರುತ್ತದೆ ಹೂವು ಸಸ್ಯದ ಸಂತಾನೋತ್ಪತ್ತಿಯ ಅಂಗವಾಗಿದೆ ಹೂವಿನ ಅಂಡಕೋಶ ಬೀಜವಾಗುತ್ತದೆ ಅಂಡಾಶಯ ಹಣ್ಣಾಗುತ್ತದೆ ಮಾನವನ ಭ್ರೂಣದ ಗರ್ಭಾವಧಿಯ ಕಾಲ ಸುಮಾರು ಮೂವತ್ತೆಂಟು ವಾರಗಳು ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಶೇರ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಪ್ಲೀಸ್ ಕಮೆಂಟ್ ಯುವರ್ ಒಪೀನಿಯನ್